ಬಿಜೆಪಿ ಅವ್ರು ಗೆಲ್ತಾರ ಕಾಂಗ್ರೆಸ್ ಅವ್ರು ಗೆಲ್ತಾರ ಬಿಜೆಪಿ ಅವ್ರು ಗೆಲ್ತಾರ ನೀರನ್ನ ಆಯ್ಲ ಆಗ ಆಕ್ತಾರ ಮತ್ತೆ ಇವಾಗ ಆಕ್ತಾರ ಹಾ ಗೆದ್ದು ಎಮ್ ಎಲ್ ಎ ಆಗಿ ಆಲೇ ಕಪ್ಪ ಮತ್ತೆ ಸಿಎಂ ಕೂಡ ಆಗ್ತಾರೆ ಆಗ್ತ ಕೊಡ್ತಾರ ಮತ್ತೆ ಗ್ಯಾರಂಟಿ ಇದೆ ಗ್ಯಾರಂಟಿ ಫೈನಲ್ ಆಗಿಲ್ಲ ಯಾರು ಅಭ್ಯರ್ಥಿ ಅಂತ ಹಾ ಸರ್ ಯಾರು ಗೆಲ್ಲಬಹುದು ಈ ಕ್ಷೇತ್ರದಲ್ಲಿ ನಿರಾಣೆ ಅವ್ರು ಗೆಲ್ಲಬಹುದು ಸರ್ ನಿರಾಣೆ ಅವ್ರು ಗೆಲ್ಲಬಹುದು ಹಾ ಮುಳುಗಾಡಿ ನೀರು ನಿಂತಾಗ ಈ ಬ್ರಿಡ್ಜ್ ದಾಟಬೇಕಾದ್ರೆ ನಾವು ಸುತ್ತ ಇದು ಬೂದ್ಯಾಳ ದಾಟಿ ಹೋಗ್ಬೇಕ್ರಿ ಇದೊಂದು ಬ್ರಿಡ್ಜ್ ಮಾಡಂತೇಳಿ ಮಾಡಿಕೊಟ್ಟಿದ್ರೆ ಅಂದ್ರೆ ನಮ್ಗೆ ಅನುಕೂಲ ಆಗ್ತಿತ್ತಲ್ಲ ಸರ್ ನಾವು ಬಾಗಲಕೋಟೆ ಹೋಗ್ಬೇಕಾದ್ರೆ ಒಂದು 2 ತಾಸು ಬೇಕು ಸರ್ ನಾವು ಬಾಗಲಕೋಟೆ ಹೋಗ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯಶಸ್ವಿಕರೇ ಬೀಳಿಗೆ ವಿಧಾನಸಭಾ ಕ್ಷೇತ್ರ ಜಾನ್ಮಟ್ಟಿಯಲ್ಲಿ ಇದೆ ಬನ್ನಿ ಇಲ್ಲಿ ಜನ ಇದ್ದಾರೆ ಜಾನ್ಮಟ್ಟಿಯ ಜನ ಏನು ಹೇಳ್ತಾರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಏನಾಗ್ತಿದೆ ಕಳೆದ 5 ವರ್ಷದಿಂದ ಏನಾಗಿದೆ ಏನಾಗಿಲ್ಲ ಇನ್ನು ಏನಾಗಬೇಕಾಗಿತ್ತು ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಾ ಇದೆ ಅವರ ಚಿತ್ತ ಯಾರ ಕಡೆ ಯಾರ ಆಯ್ಕೆ ಆಗಬಹುದು ಯಾರ ನಾಯಕಿ ಮಾಡ್ತಾರೆ ಬನ್ನಿ ಅವರನ್ನ ಮಾತಾಡೋಣ ಶಂಕರ್ ಕೋಟಿ ಶಂಕರ್ ಕೋಟಿ ಅವರು ಯಾವ ಇದೆ ಅವರು ಜಾನ್ಮಟ್ಟಿ ಅವರೇನ ಜಾನ್ಮಟ್ಟಿ ಏನು ಕೆಲಸ ಮಾಡ್ತೀರಾ ನಾವು ಒಕ್ಕಲತನ ಮಾಡ್ತೀವಿ ಒಕ್ಕಲತನ ಮಾಡ್ತೀರಾ ಸೋ ಹೆಂಗಿದೆ ಕ್ಷೇತ್ರ ನಿಮ್ಮ ಬೀಳಿಗೆ ವಿಧಾನಸಭಾ ನಾವು ಚಲೋ ಐತೆ ನಮ್ದು ಚಲೋ ಐತೆ ನಿರಾಣಿ ಅವರು ಕಳೆದ 5 ವರ್ಷದಿಂದ ಎಂಎಲ್ಎ ಜೊತೆಗೆ ಮಂತ್ರಿ ಆಗಿದ್ದಾರೆ ಸೋ ಕೆಲಸ ಮಾಡಿದ್ದಾರಾ ಮಾಡ್ಯಾರ ಮತ್ತೆ ಬಿಜೆಪಿ ಅವ್ರು ಗೆಲ್ತಾರ ಕಾಂಗ್ರೆಸ್ ಅವ್ರು ಗೆಲ್ತಾರ ಬಿಜೆಪಿ ಅವ್ರು ಗೆಲ್ತಾರ ಬಿಜೆಪಿ ಅವ್ರು ಗೆಲ್ತಾರೆ ನಿರಾಣಿ ಅವರು ಬಿಜೆಪಿ ಇಂದ ಈಗ ನಿರಾಣಿ ಮತ್ತೆ ಗೆಲ್ತಾರೆ ಈಗ ಬಿಜೆಪಿ ಬರುತ್ತೆ ಅಂದ್ರಲ್ವಾ ಬಿಜೆಪಿ ನಿರಾಣಿ ನಿರಾಣಿ ಸಿಎಂ ಆಗ್ಬೇಕು ಆಗ್ತಾರ ಲಾಸ್ಟ್ ಟೈಮ್ ಚರ್ಚೆ ಆಗಿತ್ತು ನಿರಾಣಿ ಅವ್ರು ಸಿಎಂ ಆಗ್ಬಿಡ್ತಾರೆ ಅಂತ ಮೂರು ಇದ್ದಿತ್ತು ಹೇಳಕ ಆಗ್ಲಿಲ್ಲ ಅವ್ನು ಮೂರನೇ ಇದ್ರಾಗಿತ್ತು ಲಿಸ್ಟ್ನೇ ಇತ್ತು ಆಯ್ಲ ಆಗಿ ಆಕ್ತಾರ ಮತ್ತೆ ಇವಾಗ ಆಗ್ತಾರೆ ಹಾಂ ಗೆದ್ದು ಎಮ್ ಎಲ್ ಎ ಆಗಿ ಆಲೇ ಕಪ್ಪ ಮತ್ತೆ ಸಿಎಂ ಕೂಡ ಆಗ್ತಾರೆ ಆಗ್ತ ಕೊಡ್ತಾರೆ ಮತ್ತೆ ಗ್ಯಾರಂಟಿ ಇದೆ ಗ್ಯಾರಂಟಿ ನಮಸ್ಕಾರ ನಮಸ್ತೆ ಸರ್ ಹೆಸರು ಸಂಜು ಅಂತ ಸಂಜು ಹಾಂ ಸರ್ ಸೊ ಹೆಂಗಿದೆ ಬೀಳಿಗೆ ಕ್ಷೇತ್ರದಲ್ಲಿ ರಾಜಕಾರಣ ಚಲೋ ಇದೆ ಸರ್ ಚಲೋ ಇದೆ ಹಾಂ ಸರ್ ನಿರಾಣಿ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಇನ್ನೂ ಯಾರು ಫೈನಲ್ ಆಗಿಲ್ಲ ಯಾರು ಅಭ್ಯರ್ಥಿ ಅಂತ ಹಾಂ ಸರ್ ಯಾರು ಗೆಲ್ಲಬಹುದು ಈ ಕ್ಷೇತ್ರದಲ್ಲಿ ನಿರಾಣಿ ಅವರು ಗೆಲ್ಲಬಹುದು ಸರ್ ನಿರಾಣಿ ಅವರು ಗೆಲ್ಲಬಹುದು ಹಾಂ ಸರ್ ಕಳೆದ 5 ವರ್ಷದಿಂದ ನಿರಾಣಿ ಅವರು ಎಂಎಲ್ಎ ಆಗಿದ್ರು ಹಾಂ ಸರ್ ಜೊತೆಗೆ ಈಗ ಮಂತ್ರಿ ಕೂಡ ಆಗಿದ್ದಾರೆ ಹಾಂ ಸರ್ ಕೆಲಸ ಮಾಡಿದಾರಾ ಈ ಕ್ಷೇತ್ರಕ್ಕೆ ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ ಇನ್ನಾದರೂ ಮಾಡ್ತಾ ಇದ್ದಾರೆ ಸರ್ ಮಾಡ್ತಿದ್ದಾರೆ ಹಾಂ ಸರ್ ಏನೆಲ್ಲ ಮಾಡಿದ್ದಾರೆ ಹೇಳ್ಬೋದಾ ಸರ್ ರಸ್ತೆ ಸುಧಾರಣೆ ಮಾಡಿದ್ದಾರೆ ಏನು ರಸ್ತೆ ಸುಧಾರಣೆ ಸಹ ಮಾಡಿದ್ದಾರೆ ಅಲ್ಲಿ ಎಲ್ಲ ಊರಲ್ಲಿ ಅವು ಏನೇನು ಬಾಕಿಯವರು ಕೆಲಸ ಎಲ್ಲ ಎಲ್ಲ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನಾದರೂ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಹಾಂ ಸೊ ಬಿಜೆಪಿಗೆ ಮತ ಕೊಡ್ತೀರಾ ಕೊಡ್ತೀರಾ ಸರ್ 100% ಕೊಡ್ತೀವಿ ಕಾಂಗ್ರೆಸ್ ಏನಿದ್ರು ಒಂದು ಆನ್ಲೈನ್ ಮಾಡೋಣ ಬಿಜೆಪಿ ಬಿಜೆಪಿ ಫುಲ್ ಮೆಜಾರಿಟಿ ಬರುತ್ತಾ ಬರುತ್ತೆ ಬರುತ್ತೆ ಸರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಯಾರು ಆಗಬೇಕು ಮುಖ್ಯಮಂತ್ರಿ ಅವ್ರು ಬಸವರಾಜ ಬೊಮ್ಮಾಯಿಯವರು ಆಗಬೇಕು ಸರ್ ಬೊಮ್ಮಾಯಿ ಆಗಬೇಕು ಹ್ಞೂ ಹ್ಞೂ ನಿರಾಣಿ ಸಾಹೇಬ್ರ ಹೆಸರು ಕೇಳಿ ಬರ್ತಿದ್ದು ಲಾಸ್ಟ್ ಟೈಮ್ ನಿರಾಣಿ ಅವರೇ ಸಿಎಂ ಆಗಿಬಿಡ್ತಾರೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಚಲೋ ಸರ್ ಆಗಲಿ ಯಾರು ಆಗ್ತಾರೆ ಅಲ್ಲಿ ಒಟ್ಟು ಬಿಜೆಪಿ ಆಗಲಿ ಬಿಜೆಪಿ ಆಗಬೇಕು ಯಾಕೆ ಬಿಜೆಪಿ ಬಿಜೆಪಿ ನಮ್ಮ ಅದರ ಮೇಲೆ ಭಾಳ ಹೋಗಿ ಅದರ್ಶಮದ ಹಾಂ ಬಿಜೆಪಿ ಮೇಲೆ ಹೋಗಿ ಯಶಸ್ವಿ ನಮಸ್ಕಾರ ನಾವೀಗ ಬೀಳಿಗಿ ವಿಧಾನಸಭಾ ಕ್ಷೇತ್ರ ಕುಂದರ್ಗಿ ಗ್ರಾಮದಲ್ಲಿದ್ದೇವೆ ಇಲ್ಲಿ ಸಾಕಷ್ಟು ಜನ ಈ ಬಾರಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ ನಮಗೆ ಮುಳುಗಡೆ ವಿಚಾರವಾಗಿ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಿದ್ರೆ ಬನ್ನಿ ಮಾತನಾಡ್ಸೋಣ ಕುಂದರ್ಗಿ ಗ್ರಾಮದ ಜನ ಏನು ಹೇಳ್ತಾರೆ ಯಾಕೆ ಚುನಾವಣಾ ಬಹಿಷ್ಕಾರದ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರ ಸಮಸ್ಯೆ ಏನು ಬನ್ನಿ ಕೇಳೋಣ ಸರ್ ಹೊಳಬಸಯ್ಯ ಬಾರಗಣಿ ಅಂತ ಸರ್ ನಮ್ದು ನಮ್ ಕುಂದರ್ಗಿ ಏನಾಗೈತೆ ಸರ್ ಹತ್ತು ವರ್ಷದಿಂದ ಆಯ್ತು ಸರ್ ನಮ್ದು ಮುಳುಗಡೆ ಆಗಿಲ್ಲ ಒಣ್ಣೆದ್ದು ನಮ್ಮ ಅಧಿಕೃತ ಎಮ್ ಎಲ್ ಎ ಇದ್ದ ಅವ್ನು ತಲೆ ಕೆಡಿಸ್ಕೊಳ್ಳ ಸಚಿವರು ಅದಾರ ಆದ್ರೆ ಅವರು ಕೆಡಿಸ್ಕೊಂಡಿಲ್ಲ ಕಾಂಗ್ರೆಸ್ ತರ ಮೊದಲಿದ್ದಾರೆ ಅವರು ಮಾಡಿಲ್ಲ ಇವರು ಮಾಡಿಲ್ಲ ನಮ್ಗೆ ಯಾವುದು ಇಲೆಕ್ಷನ್ ಬೇಡ ಬಹಿಷ್ಕಾರ ಮಾಡೋರು ನಾವು ಯಾಕಂದ್ರೆ ನಮ್ಮ ಊರಿಗೆ ಸವಲತ್ತನೇ ಇಲ್ಲ ಗ್ರಾಮ ಪಂಚಾಯತಿ ಬರುವಂತ ಸವಲತ್ತು 10-15 ವರ್ಷ ಆತ ಅವನು ಬಂದ್ ಮಾಡ್ಯಾರ ಒಳ್ಳೆ ಏನಾಗೈತೆ ಅಂದ್ರೆ ಯಾವ ಎಮ್ ಎಲ್ ಎಗಳು ಬಂದ ಊರ ಬಗ್ಗೆ ಮುಳುಗಡೆ ಹಾಕತ್ತ ಅನ್ನೋದು ಯಾರು ವಿಚಾರನೂ ಮಾಡವಲ್ರಿ ಆರ ಸಂಬಂಧ ನಾವು ಇಲೆಕ್ಷನ್ ಬೇಡ ಬಹಿಷ್ಕಾರ ಮಾಡ್ತೀವಿ ಸರ್ ಈ ವಿಚಾರ ಗಮನವಾಗಿ ಅವರು ಈಗ ನಮ್ಮ ಅಧಿಕೃತವಾಗಿ ಅವ್ರು ಬರ್ತಾರ ಹೋಗ್ತಾರ ಮಾಡ್ತೀವಿ ಮಾಡೂನು ಈ ಸದ್ಯ ನಾಳೆ ಮಾಡೋನು ನಾಡು ಮಾಡೋನು ಅಷ್ಟೇ ಮಾಡತ್ತಾರ ಯಾವ ಎಮ್ ಎಲ್ ಎನೂ ಅದನ್ನು ದೀರ್ಘವಾಗಿ ಮಾಡವಲ್ಲ ಆದ್ರೆ ಅವ್ರಿಗೆ ಒಂದು ಸ್ವಲ್ಪ ಪೆಟ್ಟು ಕೊಡೋಣ ನಾವು ಈ ಸಲ ಬಹಿಷ್ಕಾರ ಮಾಡ್ತೀವಿ ನಾವು ಮಾಡ್ತೀವಿ ಏನು ಅನುದಾನ ಬರ್ತೈತ್ರಿ ಗೌರ್ಮೆಂಟ್ದು ಯಾವ ಅನುದಾನ ಬಂದಿಲ್ಲ ಮತ್ತು ಇಲ್ಲಿ ನಾವು ಇದ್ರದ ಬ್ರಿಡ್ಜ್ ಬಸ್ಸಿಂದ್ರಿ ಮುಳುಗಡೆ ನೀರು ನಿಂತಾಗ ಈ ಬ್ರಿಡ್ಜ್ ದಾಟಬೇಕಾದ್ರೆ ನಾವು ಸುತ್ತ ಇದು ಬೂದ್ಯಾಳ ದಾಟಿ ಹೋಗ್ಬೇಕ್ರಿ ಇದೊಂದು ಬ್ರಿಡ್ಜ್ ಮಾಡಂತೇಳಿ ಮಾಡಿಕೊಟ್ಟಿದ್ರೆ ಅಂದ್ರೆ ನಮ್ಗೆ ಅನುಕೂಲ ಆಗ್ತಿತ್ತಲ್ಲ ಸರ್ ನಾವು ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಒಂದು 2 ತಾಸು ಬೇಕು ಸರ್ ನಾವು ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಬಸ್ಸಿನ ಸೌಕರ್ಯ ಇಲ್ಲ ಸರಿಯಾಗಿ ನಾವೆಲ್ಲ ಇಲ್ಲಿ ಇದು ಆಗಿಬಿಟ್ಟಿವ್ರಿ ಸರ್ ನಾವು ಭಾಳ ತ್ರಾಸಾಯ್ತು ಸರ್ ನಮ್ದು ಸೊ ಚುನಾವಣೆ ಬಹಿಷ್ಕಾರ ಮಾಡ್ತೀರಾ ಈಗ ಹಾಗಾದ್ರೆ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಸರ್ ಎಲ್ಲ ಎಲ್ಲ ನೀವು ಸಭೆ ಮಾಡಿದ್ದೀರಾ ಸರ್ ಎಲ್ಲ ಯುವಕರು ಕೂಡ ಎಲ್ಲ ಸಭೆ ಮಾಡ್ತೀವಿ ಸರ್ ಸರ್ ನಿಮ್ಮ ಹೆಸರು ರಮೇಶ್ ಸರ್
ಏನು ಹೇಳಿ ಸರ್, ಏನೆಲ್ಲ ಚುನಾವಣಾ ಬಹಿಷ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ ಜನ? ಮಾತಾಡ ಸರ್, ಹೌದು ಬರಬರ. ನಿಮಗೆ ಏನು ಸಮಸ್ಯೆ ಅನ್ಸುತ್ತೆ? ಕುಂದ ಏ ಸಿದೆ ಮುಳುಗಡೆ ಸರ್, ಮತ್ತೊಂದು ಏನಿಲ್ಲ. ಮುಳುಗಡೆ ಆಗೋದು, ಮುಳುಗಡೆ.